ಮಿತ್ರ ಪಕ್ಷಗಳ ಇಂಗಿತ ಏನು ಅನ್ನೋದನ್ನ ನೋಡಿದ್ರಿ ಆದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಅವ್ರು ಬಯಸ್ತಾ ಇದ್ದಾರ ಈ ಸ್ಪರ್ಧೆಯನ್ನ ಡೀಟೇಲ್ಸ್ ನೋಡ್ತಾ ಹೋಗೋಣ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆಗೆ ಪತ್ನಿನೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ ನಮ್ಮನ್ನ ಯಾಕೆ ರಾಜಕೀಯಕ್ಕೆ ಎಳಿತೀರಿ ಅಂತ ಕೇಳಿದಾರಂತೆ ನೆಮ್ಮದಿಯಿಂದ ಇದ್ದೀವಿ ನಮಗೆ ರಾಜಕೀಯ ಬೇಡ ನನ್ನ ತಂಗಿ ಮನೆಯಲ್ಲಿ ಈ ವಿಚಾರವ ಕಣ್ಣೀರು ಹಾಕ್ತಾ ಇದ್ದಾರೆ ನಮ್ಮ ಮನೆಯ ಪರಿಸ್ಥಿತಿ ನೋಡಿ ಹೀಗಿದೆ ಅಂತ ಜೆ ಡಿ ಎಸ್ ಮುಖಂಡರ ಸಭೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಭಾವನಾತ್ಮಕವಾಗಿ ನಮ್ಮ ಸಿಚುವೇಶನ್ ಹೀಗಿದೆ ಅಂತ ತಿಳಿಸೋ ಪ್ರಯತ್ನವನ್ನು ಮಾಡಿದ್ದಾರೆ ಭಾವನಾತ್ಮಕವಾಗಿ ಜೆಡಿಎಸ್ ಮುಖಂಡರನ್ನ ಸೆಳೆಯೋ ಪ್ರಯತ್ನ ಅಂತಾನು ಹೇಳ್ಬೋದು ರಾಜಕೀಯವಾಗಿ ನಾವು ಮಾತಾಡೋದಾದ್ರೆ ಡಿ ಕೆ ಸುರೇಶ್ರನ್ನ ಸೋಲಿಸಬೇಕು ಇದು ನನ್ನ ಗುರಿ ಅಂತ ಹೆಚ್ ಡಿ ಕೆ ಶಪಥವನ್ನ ಮಾಡಿದ್ದಾರಂತೆ ದೇವೇಗೌಡರನ್ನ ಒಪ್ಪಿಸಿಯೇ ತೀರ್ತೀನಿ ಅಂತ ಇದೇ ಸಭೆಯಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಮುಖಂಡರ ಜೊತೆಗೆ ಮಾತನಾಡಿದ್ದಾರೆ ತಿಳಿದು ಬರ್ತಾ ಇದೆ ಅಲ್ಲಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಒಪ್ಪಿಗೆ ಇದ್ರು ಸಮ್ಮತಿ ಇದ್ರು ಫ್ಯಾಮಿಲಿಯಲ್ಲಿ ಒಂದಷ್ಟು ರೆಸಿಸ್ಟೆನ್ಸ್ ಅಂತೂ ಕಾಣಿಸ್ತಾ ಇದೆ ಆ ರೆಸಿಸ್ಟೆನ್ಸ್ ಎಲ್ಲವನ್ನ ಕೂಡ ನಾವು ಓವರ್ಕಮ್ ಮಾಡ್ತೀವಿ ಅಂತ ಹೇಳ್ದಂಗೆ ಕಾಣಿಸ್ತಾ ಇದೆ ಕುಮಾರಸ್ವಾಮಿ ಅವರು ಏನೇ ಆಗಲಿ ನನಗೆ ಡಿ ಕೆ ಸುರೇಶ್ರನ್ನ ಸೋಲಿಸೋದೇ ಇಲ್ಲಿ ಮುಖ್ಯ ಗುರಿ ಅಂತ ಹೇಳ್ತಾ ಇದ್ದಾರೆ ವೈ ನಾಟ್ ಎರಡ್ ಸಾವಿರದ ಹದಿಮೂರರ ಬಯಲಕ್ಷನ್ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಸತತವಾಗಿ ಡಿ ಕೆ ಸುರೇಶ್ ಗೆಲ್ತಾ ಬರ್ತಾ ಇದ್ದಾರೆ ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್ ಶ್ರೀನಿವಾಸ ಜೆಡಿಎಸ್ ಮುಖಂಡರ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ ಭಾವನಾತ್ಮಕ ವಿಚಾರವನ್ನ ಕೂಡ ಅಲ್ಲಿ ಹೇಳದಂಗ್ ಕಾಣಿಸ್ತಾ ಇದೆ ಹಾಗೆ ಭಾವನಾತ್ಮಕವಾಗಿ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು ಅನ್ನೋ ಸಂದೇಶವನ್ನು ಕೂಡ ಕೊಟ್ಟಂಗೆ ಕಾಣಿಸ್ತಾ ಇದೆ ಅಂತ ಮಮತಾ ಭಾವನಾತ್ಮಕ ವಿಚಾರ ಅನ್ನೋದ್ಕಿಂತ ಕುಟುಂಬದಲ್ಲಿ ಆಗ್ತಿರುವಂತಹ ವಿಚಾರಗಳು ಯಾಕೆಂದ್ರೆ ಮಂಜುನಾಥ್ ಅವರು ತಮ್ಮ ಸುದೀರ್ಘ ವೈದ್ಯಕೀಯ ಸೇವೆಯಲ್ಲಿ ದೊಡ್ಡ ಮಟ್ಟದ ಹೆಸರನ್ನ ಗಳಿಸ್ಕೊಂಡು ಬಂದಿದ್ದಾರೆ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆಯನ್ನ ಪಡ್ಕೊಂಡಿಲ್ಲ ಅದೇ ರಾಜಕಾರಣಕ್ಕೆ ಬಂದ್ರೆ ಇವತ್ತಿನ ಆ ರಾಜಕೀಯ ಪರಿಸ್ಥಿತಿಯಲ್ಲಿ ಎಷ್ಟೇ ಒಳ್ಳೆಯವರಾದರೂ ಕೂಡ ಅವರನ್ನ ಕೆಟ್ಟವರು ಮಾಡುವಂತ ಪರಿಸ್ಥಿತಿಗಳು ಚುನಾವಣೆ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡೇ ಮಾಡ್ತಾರೆ ಮಂಜುನಾಥ್ ಅವರು ಹಿಂದೆ ಮಾಡಿದಂತಹ ಸೇವೆಗಳನ್ನ ಮರೆತು ರಾಜಕೀಯಕ್ಕೆ ಬಂದಂತ ಸಂದರ್ಭದಲ್ಲಿ ವಿರೋಧಿಗಳು ಅನೇಕ ವಿರೋಧ ಮಾತುಗಳನ್ನು ಹಾಡ್ತಾರೆ ಸಹಜವಾಗಿ ಧರ್ಮಪತ್ನಿ ಆದವ್ರಿಗೂ ಕೂಡ ಇದೇ ರೀತಿಯಾದಂತ ಆತಂಕ ಇರುತ್ತೆ ಮೂವತ್ತು ನಲವತ್ತು ವರ್ಷ ಈ ರೀತಿಯಾದಂತಹ ಜನಮಾನಸದಲ್ಲಿ ಒಳ್ಳೆ ಸೇವೆ ಮಾಡ್ಕೊಂಡು ಬಂದು ಈಗ ಏಕಾಏಕಿಯಾಗಿ ರಾಜಕಾರಣಕ್ಕೆ ಬಂದ್ರೆ ಎಲ್ಲ ಒಂದ್ ಕಡೆ ಅವರ ಅವರ ವರ್ಚಸ್ಸಿಗೆ ಧಕ್ಕೆ ಮಾಡುವಂತ ಪ್ರಯತ್ನಗಳು ವಿರೋಧಿಗಳು ಮಾಡ್ತಾರೆ ಅಂತ ಹಾಗಾಗಿನೇ ಕುಮಾರಸ್ವಾಮಿ ಅವರು ಈ ವಿಚಾರನ ಇವತ್ತಿನ ರಾಮನಗರ ನಾಯಕರ ಸಭೆಯಲ್ಲಿ ಹೇಳಿದ್ದಾರೆ ನಮ್ಮ ತಂಗಿಯವರು ಕೂಡ ಇದಕ್ಕೆ ದೊಡ್ಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನಾವು ಆರಾಮಾಗಿದ್ದೇವೆ ಒಳ್ಳೆ ಈ ರೀತಿಯ ಸಂದರ್ಭದಲ್ಲಿ ನಮ್ಮನ್ನ ರಾಜಕೀಯಕ್ಕೆ ತರಬೇಡಿ ಅನ್ನುವಂತಹ ಒಂದು ಅಳಲನ್ನ ತೋಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರು ಸಭೆಯಲ್ಲಿ ಪ್ರಸ್ತಾಪ ಮಾಡಿರುವಂಥದ್ದು ಅಂದ್ರೆ ಮಂಜುನಾಥ್ ಅವರ ಸ್ಪರ್ಧೆಗೆ ಅವರ ಕುಟುಂಬದಲ್ಲಿ ಒಂದಿಷ್ಟು ವಿರೋಧಗಳಿದಾವೆ ಅನ್ನುವಂಥದ್ದು ಆದರೆ ಗೆಲ್ಲುವಂಥ ವಿಚಾರ ಸಭ್ಯತೆ ವಿಚಾರ ಸಭ್ಯ ಅಭ್ಯರ್ಥಿ ಯಾರು ಅನ್ನುವಂಥ ವಿಚಾರಕ್ಕೆ ಬಂದ್ರೆ ಮಂಜುನಾಥ್ ಅವರ ಹೆಸರು ಮುಂದೆ ಬರುತ್ತೆ ಹಾಗಾಗಿನೇ ಬಿಜೆಪಿ ವರಿಷ್ಠರು ಕೂಡ ದೇವನಿಂದನೂ ಕೂಡ ಮಂಜುನಾಥ್ ಅವರ ಸ್ಪರ್ಧೆ ಬೇಕು ಅಂತ ಮಂಜುನಾಥ್ ಅವರು ಇನ್ನು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ ಆದರೂ ಕೂಡ ಬಿಜೆಪಿ ನಾಯಕರು ಮಂಜುನಾಥ್ ಅವರು ನಿಂತರೆ ಒಳ್ಳೇದಾಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಚರ್ಚೆಗಳನ್ನು ತಂದಿಟ್ಟಿದ್ದಾರೆ ಹಾಗಾಗಿ ಕುಮಾರಸ್ವಾಮಿಯವರು ಇರುವಂಥ ರಿಯಾಲಿಟಿಯನ್ನು ಅವರ ಫ್ಯಾಮಿಲಿ ವಿಚಾರದಲ್ಲಿ ಹೇಳಿದ್ದಾರೆ ದೇವೇಗೌಡರಿಗೂ ಕೂಡ ಮನವರಿಕೆ ಮಾಡುವಂತಹ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿಕೊಟ್ಟಿದ್ದಾರೆ ಆದರೆ ದೇವೇಗೌಡರು ಕೂಡ ಅಂತಿಮ ನಿರ್ಧಾರಗಳನ್ನು ಮಾಡಿಲ್ಲ ಹಾಗಾಗಿ ಮನೆಯಲ್ಲೇ ವಾತಾವರಣ ಯಾವ ರೀತಿ ಆಗಿದೆ ಸೂಕ್ಷ್ಮವಾಗಿ ಹೇಳುವ ಮೂಲಕ ರಾಮನಗರ ರಾಮನಗರ ಕ್ಷೇತ್ರ ಆಗಿರಬಹುದು ಬೆಂಗಳೂರು ಗ್ರಾಮಾಂತರ ಭಾಗದ ನಾಯಕರಿಗೆ ಇರುವಂತಹ ವಸ್ತು ಪರಿಸ್ಥಿತಿಯನ್ನು ಹೇಳಿದ್ದಾರೆ ಹಾಗಾಗಿ ನಾಯಕರು ಯಾವ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧ ಅನ್ನುವಂತಹ ಸಂದೇಶವನ್ನ ಕುಮಾರಸ್ವಾಮಿಯವರು ಇವತ್ತಿನ ಸಭೆಯಲ್ಲಿ ಕೊಟ್ಟಿರುವಂತದ್ದು ಮಮತಾ ರೈಟ್ ಧನ್ಯವಾದ ತಮ್ಮದ ಮಾಹಿತಿಗಾಗಿ ಶ್ರೀನಿವಾಸ್ ಒಟ್ನಲ್ಲಿ ಸದ್ಯಕ್ಕಂತೂ ಮಹತ್ವದ ಚರ್ಚೆಗಳಂತೂ ಮೇಲಿಂದ ಮೇಲೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾನೆ ಇದೆ